ಮಾಸ್ಟರ್ ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ. ಮತ್ತೆ ಕಲಾವಿದನಾಗಿ ಹೇಗಿದ್ದೀರಿ? ಕಲಾವಿದನಾಗಿ ಬಹಳ ಖುಷಿಯಿಂದ ಇದ್ದೀನಿ. ಸ್ನೇಹಿತರೆ, ನಮ್ಮ ಜೊತೆ ಇರುವಂತಹ ಹರೀಶ್ ಸರ್ ಬಗ್ಗೆ ನಾವು ನಿಮಗೆ ಹೇಳಲೇಬೇಕಾಗತ್ತೆ. ಸೊ ಯಾರು ಈ ಹರೀಶ್, ಇವ್ರ ಸಾಧನೆಗಳೇನು, ಇವ್ರ ಕೆಲಸಗಳೇನು ಅನ್ನೋದನ್ನ ಒಂದು ಕ್ಷಣಕ್ಕೆ ನೋಡ್ಕೊಬಿಡೋಣ, ಬನ್ನಿ. ಕೊಬ್ಬರಿ ಹರೀಶ್ ಎಂದೇ ಖ್ಯಾತನಾಮರಾದಂತಹ ಶ್ರೀಯುತ ಹರೀಶ್ ಕುಮಾರ್ ಅವರು ಮೂಲತಃ ಹಾಸನ ಜಿಲ್ಲೆಯ ಅರಸೀಕೆರೆ ನಗರದವರು. ತಮ್ಮ ಅತ್ಯದ್ಭುತವಾದ ಕೈಚಳಕದಿಂದ ಈಗಾಗಲೇ ಹೊರ ರಾಜ್ಯಗಳಲ್ಲಿ ಹಾಗೂ ದೇಶ ವಿದೇಶಗಳಲ್ಲಿ ಹೆಸರಾಗಿರುವ ಇವರು ತಮ್ಮ ಕೈಚಳಕದಿಂದ ಮೂಡಿಸಿರುವ ಒಟ್ಟು ಕೊಬ್ಬರಿ ಕಲಾಕೃತಿಗಳ ಸಂಖ್ಯೆ 80,000 ಹೆಚ್ಚು. ಕೇವಲ ಕೊಬ್ಬರಿ ಕಲಾಕೃತಿಯನ್ನಷ್ಟೇ ಅಲ್ಲದೆ ವಿವಿಧ ಲಲಿತ ಕಲೆಗಳಾದ ಮುಖವಾಡ ತಯಾರಿಕೆ, ಫಲಪುಷ್ಪ ಪ್ರದರ್ಶನಗಳ ಅಲಂಕಾರವನ್ನು ಸೇರಿದಂತೆ ರಂಗಭೂಮಿಯಲ್ಲೂ ವಿಶೇಷವಾದ ಸಾಧನೆಯನ್ನು ಮಾಡಿದ್ದಾರೆ. ಹಲವಾರು ಪ್ರಶಸ್ತಿ ಸನ್ಮಾನಗಳಿಗೆ ಭಾಜನರಾಗಿರುವ ಶ್ರೀಯುತರ ಜೊತೆಗಿನ ಸಂವಾದವನ್ನು, ಸಂದರ್ಶನವನ್ನು ಬನ್ನಿ ಪ್ರಾರಂಭಿಸೋಣ. ಸೊ ಮಾಸ್ಟರ್, ಒಂದು ದೊಡ್ಡ ಜರ್ನಿ, ಹೇಗೆ ಅನ್ನಿಸ್ತಾರೆ ನಿಮಗೆ? ಸಾಕಷ್ಟು ಸಾಧನೆ ಮಾಡಬೇಕು ಅಂದಾಗ ದೊಡ್ಡದು ಅನಿಸೋಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಕೆಲಸವನ್ನು ಮಾಡೋದ್ರಿಂದ ಅದು ದೊಡ್ಡದು ಅನ್ನಿಸ್ತಾ ಇಲ್ಲ. ಹಾಗಾದರೆ ಶುರುವಾತ್ ಅಂದರೆ ಈಗ ಬಾಲ್ಯದಿಂದ ಶುರುವಾಗಿದ್ದ, ಕಾಲೇಜ್ ಡೇಸ್ ಶುರುವಾಗಿದ್ದ, ನಿಮ್ಮ ಬಾಲ್ಯದ ಬಗ್ಗೆ ನನಗೆ ಸ್ವಲ್ಪ ಶೇರ್ ಮಾಡಿ. ನನ್ನ ಬಾಲ್ಯದಲ್ಲಿ ಇದು ಹೇಗೆ ಶುರುವಾಯಿತು ಅಂತ ಹೇಳಿದ್ರೆ, ಯಾವುದೋ ಒಂದು ಮದುವೆ ಮನೆಗೆ ಹೋಗಿದ್ದೆ. ಅಲ್ಲಿ ಯಾವುದೋ ಒಂದು ಕೊಬ್ಬರಿಯನ್ನು ನೋಡಿದೆ, ಕೊಬ್ಬರಿ ಕಲೆಯನ್ನು ನೋಡಿದೆ. ಆದಷ್ಟು ಸಾಕಷ್ಟು ಕೂಡ ಅದು ಅಟ್ರಾಕ್ಷನ್ ಆಗಿ ನನಗೆ ಅವತ್ತು ಕಾಣ್ತು. ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ, ಏನಾದರೂ ಮಾಡಿ ನಾನು ಕಲೀಲೇಬೇಕು ಅನ್ನೋ ಉದ್ದೇಶದಿಂದ, ಹಠದಿಂದ ನಾನು ಅವಾಗ ಪ್ರಾರಂಭ ಮಾಡಿದೆ. ನನಗೆ ಅವಾಗ 12 ಇರಬಹುದು. ಸೊ ಹಾಗಾದರೆ ನಿಮ್ಮ ಈ ಕೊಬ್ಬರಿಯಲ್ಲಿ ಚಿತ್ರವನ್ನು ಬಿಡಿಸುವಂಥ ಒಂದು ವಿಶೇಷವಾದ ಕಲೆಗೆ ಗುರು ಅಂತ ಯಾರು ಇದ್ದಾರೆ ಅಥವಾ? ಹಾಂ, ಗುರುಗಳು ಯಾರೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ವಸ್ತುವನ್ನು ನೋಡಿದಾಗ ನನಗೆ ಯಾವತ್ತೂ ಪ್ರೀತಿ ಹುಟ್ಟುತ್ತೆ ಅವತ್ತು ನಾನು ಮಾಡಲೇಬೇಕು ಅಂದಾಗ ಗುರು ನಮಗೆ ಅಲ್ಲಿ ಸಿಗ್ತಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ, ನಾನು ನೋಡಿದ ಫಸ್ಟ್ ವ್ಯೂ ಅದು, ಆದ್ರಿಂದ ನಮಗೆ ಗುರು ಹುಡುಕಿ ಸಾಧ್ಯವೇ ಇಲ್ಲ. ಸರ್, ಆಮೇಲೆ ನೀವು ಕೊಬ್ಬರಿಲಿ ಆರ್ಟ್ ಮಾಡುವಾಗಿಲ್ಲ, ನಾನೇ ಸ್ವತಃ ತುಂಬ ವರ್ಷದಿಂದ ನೋಡಿದ್ದೀನಿ. ಆ ಬ್ಲೇಡನ್ನು ಇಟ್ಕೊಂಡು ಮಾಡ್ತೀರಿ ಅಂದರೆ, ನಾವು ವೀಕ್ಷಕರಿಗೆ ದಯವಿಟ್ಟು ಹೇಳ್ತಾ ಇದ್ದೀವಿ, ಈ ಕಲೆಯನ್ನು ನೀವು ಯಾರೂ ಕೂಡ ಸ್ವಂತ ಅಭ್ಯಾಸ ಮಾಡಬೇಡಿ. ಯಾಕಂದರೆ ಇದರಲ್ಲಿ ಬ್ಲೇಡು ಮತ್ತು ಇದೆಲ್ಲ ಆಗಿರೋದ್ರಿಂದ ಮಕ್ಕಳು ಯಾರೂ ಕೂಡ ಇದನ್ನು ದಯವಿಟ್ಟು ಫಾಲೋ ಅಪ್ ಮಾಡಿಬಿಡಿ. ಇದಕ್ಕೆ ಸೂಕ್ತವಾದ ಗುರುಗಳಿಂದ ನೀವು ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅದು ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮಾಸ್ಟರ್, ಅದನ್ನು ನಾನು ಗಮನಿಸಿದ್ದೀನಿ, ನಾವು ಬ್ಲೇಡ್ನ ಇಟ್ಕೊಂಡು ಈ ಕಡೆನೂ ಬ್ಲೇಡ್ ಶಾರ್ಪ್ ಇರುತ್ತೆ, ಆ ಕಡೆನೂ ಇರುತ್ತೆ, ನೀವು ವರ್ಕ್ ಮಾಡ್ತಿರ್ತೀರಿ, ಅದು ಹೆಂಗೆ ಬ್ಯಾಲೆನ್ಸು ಅಥವಾ ಕೈಗೆ ಡ್ಯಾಮೇಜಸ್ ಏನಾದರೂ ಆಗಿರುವಂಥ ಘಟನೆಗಳು? ಇಲ್ಲ, ಸಾಕಷ್ಟು ನನ್ನ ಜೀವನದಲ್ಲಿ 80,000 ಕೂಡ ಮಾಡಿದ್ದೀನಿ. ಇವತ್ತವರೆಗೂ ಡ್ಯಾಮೇಜ್ ಅಂತ ನಾನು ಅಂದ್ಕೊಳ್ಳಲ್ಲ. ಯಾಕೆಂತ ಹೇಳಿದ್ರೆ, ನನ್ನ ಕಾನ್ಸಂಟ್ರೇಟ್ ಬ್ಲೇಡ್ ಮೇಲೆ ಇರುತ್ತೆ ಮತ್ತು ಆರ್ಟ್ ಮೇಲೆ ಇರುತ್ತೆ, ಅದರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಈಗ ನಾನು ಕಾಶನ್ ಕೊಡೋದು ಅಷ್ಟೇ, ಫಸ್ಟೇನೆ ಬ್ಯಾಂಡೇಜ್ ಹಾಕೊಂಡ್ಬಿಟ್ಟು ನೀವು ಮಾಡಿ ಅಂತ ಹೇಳ್ತೀನಿ. ಅಂದರೆ ಈ ಕಲೆನ ನೀವು ಬೇರೆಯವ್ರಿಗೆ ತರಬೇತಿ ಕೊಡ್ತಾ ಇದ್ದೀರಾ? ಹಾಂ, ಖಂಡಿತ ತರಬೇತಿ ಕೊಡ್ತೀನಿ. ಪ್ರತಿ ವರ್ಷ ಒಂದು 100-150 ಮಕ್ಕಳಿಗೆ ಹೇಳ್ಕೊಡ್ತೇನೆ. ಸುಮಾರು ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮಿಂದ ಈ ಕಲೆನ ಕಲ್ತಿದ್ದಾರೆ ಇವಾಗ? ಒಂದು 1,000 ಮೇಲೆ ಕಲ್ತಿದ್ದಾರೆ. ಅದು ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರ ಬಿಟ್ಟಿದ್ದಾರ ಅವ್ರಿಗೆ ಬಿಟ್ಟಿದ್ದು. ಈಗ ದುಡಿಮೆ ವಿಚಾರದಲ್ಲಿ ಬಂದರೆ, ಈ ಕಲೆಯಿಂದ ಬದುಕಿನ ನಿರ್ವಹಣೆಗೆ ಬೇಕಾದಷ್ಟು ಸಹಾಯ ಆಗುತ್ತಾ, ಈ ಕಲೆ ನಿಮಗೆ ದುಡಿಮೆ ಕೊಡುತ್ತಾ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ. ಇಲ್ಲ, ನಿಜಕ್ಕೂ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆ ಅಂತ ಹೇಳಿದ್ರೆ, ನಾನು ಮೊದಲು ಪ್ರಾರಂಭ ಮಾಡಿದಾಗ ಒಂದು ಕೊಬ್ಬರಿಗೆ 10 ಮಾತ್ರ ಕೊಡ್ತಾ ಇದ್ರು. ನನಗೆ ಅನ್ಸೋದು, ನನ್ನ ಜೀವನಕ್ಕೆ 10 ಏನಾಗುತ್ತೆ ಅಂತ. ಆದರೆ ಇನ್ನು ಈಗಿನ ಒಂದು ಪರಿಸ್ಥಿತಿನಲ್ಲಿ ನನಗೆ ಒಂದು ಕೊಬ್ಬರಿಗೆ 250 ಸಿಗ್ತಾ ಇದೆ. ನಾನು ದಿವಸಕ್ಕೆ 5 ಮಾಡಬಲ್ಲೆ. ಅದು ಆರ್ಥಿಕವಾಗಿ ನನಗೆ ಸಹಾಯ ಮಾಡ್ತಾ ಇದೆ. ಖಂಡಿತ ಇದು ಒಂದು ಕಲೆ ಅಲ್ಲ, ವೃತ್ತಿಯಾಗಿ ನಾನು ಸ್ವೀಕರಿಸಿದೆ. ಕಲೆಯನ್ನು ವೃತ್ತಿಯಾಗಿ ತಗೊಂಡವ್ರಿಗೆ ನಾವು ಬೇರೆ ಬೇರೆ ವಿಚಾರಗಳನ್ನು ಗಮನಿಸಿರೋದು, ಚೆಕ್ ಬೌನ್ಸ್ ಆಗೋಯ್ತು, ಬರೋಡ್ ಮಾನ್ಸ್ ಬಂದಿಲ್ಲ. ಆದರೆ ನೀವು ಹೇಳ್ತಿದ್ರ, ಅಷ್ಟು ರಿಸ್ಕ್ ತೊಗೊಂಡು ಮಾಡುವಂಥ ಒಂದು ಕೊಬ್ಬರಿ ಕಲೆಗೆ ನೀವು 250 ಚಾರ್ಜ್ ಮಾಡ್ತಿದ್ರ. ನಾನು ನೋಡಿದಾಗ ಅದು 150 ಇತ್ತು ಅವಾಗ ನಿಮಗೆ ಹೇಳುವಾಗ. ಅದನ್ನೂ ಕೂಡ ಕೊಡದೆ ಆಟಾಡ್ಸಿರುವಂತ ಮಹಾನ್ ಭಾವರು ನಿಮ್ಮ ಗಮನಕ್ಕೆ ಬಂದಿದ್ರ? ಸಾಕಷ್ಟು ಬರುತ್ತೆ. ಯಾಕೆ ಜೀವನದಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯಾರು ಪ್ರೀತಿಸಿದ್ದಾರೆ ಪ್ರೀತಿಸ್ಲಿ ಬಿಡಿ, ಇವತ್ತು ಕೊಡ್ತಾರ, ಇವತ್ತು 100 ಇವ್ರು ಕಡೆ ಕೊಡದೆ ಹೋದ್ರೆ ಬೇರೆಯವರು 300 ಕೊಟ್ಟಿರ್ತಾರೆ. ಹಾ, ಓಕೆ.
ಹಾಗಾಗಿ ಇವರು ಕಲೆಯನ್ನ ಪ್ರೀತಿಸದೇ ಹೋದ್ರು ಕೂಡ ಆರ್ಥಿಕವಾಗಿ ನನ್ನನ್ನು ಅಳೀತಾರೆ ದುಡ್ಡಿಂದ, ನಾನು ಯೋಚನೆ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಕಮರ್ಷಿಯಲ್ ಆದ್ರಿಂದ ನಾನು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅವ್ರು ಕೊಡದೇ ಇದ್ರೆ ಅವ್ರ ಮನಸ್ಸಿನಲ್ಲಿ ಮಾತ್ರ ಉಳಿಯುತ್ತೆ ನಾನು ಕೊಟ್ಟಿಲ್ಲ ಅಂಥೇಳಿ. ಕೊಬ್ಬರಿ ಮಾಡಿಕೊಟ್ಟಾಗ ನೀವು ಕೇವಲ 5 ರೂಪಾಯಿ ಕೊಡ್ಬೋದು, 10 ರೂಪಾಯಿ ಕೊಡ್ಬೋದು, ನನಗೆ ಆ ಒಂದು ಹಣದಿಂದ ನಾನು ಇವತ್ತಿಗೂ ಕಲೆಯನ್ನು ಮಾರಿಲ್ಲ. ನೀವು ರಂಗಭೂಮಿಯಲ್ಲಿ ಅಂದರೆ ನಟನಾಗಿ, ನಿರ್ದೇಶಕನಾಗಿ, ಗಾಯಕನಾಗಿ ಕೂಡ ಒಂದಷ್ಟು ಹಾಡುಗಳನ್ನು ಹಾಡೋದ್ರ ಮೂಲಕ ತುಂಬ ದೊಡ್ಡ ಮಟ್ಟದಲ್ಲೇ ತೊಡಗಿಸ್ಕೊಂಡಿಮ್ಮ ರಂಗಭೂಮಿ ಕಲೆ ಶುರುವಾಗಿದ್ದಿರ್ಬೋದು, ಮತ್ತು ಇವಾಗ ಯಾವ ಹಂತದಲ್ಲಿ ಇದೆ ಅನ್ನೋದನ್ನು ದಯವಿಟ್ಟು ಹಂಚ್ಕೊಳ್ಳಿ. ನಾನು 1982 ರಂಗಕ್ಕೆ ಪಾದಾರ್ಪಣೆ ಮಾಡಿದೆ. ನನ್ನ ಮೊದಲನೇ ನಾಟಕ ಚಿಕ್ಕ ಸೊಸೆ ಅಂತ ಇತ್ತು, ಚಿಕ್ಕ ಸೊಸೆ ಅಂತ ಇತ್ತು, ದತ್ತೂರಾಗಿ ಬರೆದಿರ್ತಕ್ಕಂಥದ್ದು. ಆ ಒಂದು ಪಾತ್ರ ಇತ್ತಲ್ಲಿ, ಆ ಪಾತ್ರದಲ್ಲಿ ಒಂದು ಸತಿ ಹೋಗಿ ಬಂದಾಗ ಮನೆಯಲ್ಲಿ ಹೇಳಿದ್ರು, ನಿಮ್ಮ ನೀನು ನಾಟಕ ಮಾಡೋದಿದ್ರೆ ಇಲ್ಲಿಗೆ ಮನೆಗೆ ಸೇರಿಸಲ್ಲ ಅಂತ ಹೇಳಿದ್ರು. ಬಹಳ ಫೀಲ್ ಆಯಿತು. ಆ ನಂತರದಲ್ಲಿ 1984 ಆ ನಿನಾಸಂನವರವರ ಮೋಹನ್ ಚಂದ್ರದವರು ಬಂದು ಇಲ್ಲಿ ರಂಗ ತರಬೇತಿಯನ್ನು ಕೊಟ್ಟರು. ಆವಾಗ ನಾನು ದಂಗೆಯ ಮುಂಚಿನ ದಿನಗಳು ಪ್ರಸನ್ನರಾಗಿ ಬರೆದಿದ್ದ ನಾಟಕವನ್ನು ಓಕೆ ಬಹಳ ಜೀವನದಲ್ಲಿ ಏನಾಗ್ತದ ನಿರ್ದೇಶಕ ಆಗಲೇಬೇಕು, ನಟ ಆಗಲೇಬೇಕು, ಪ್ರಾಪರ್ಟಿ ಇನ್ಚಾರ್ಜ್ ಮಾಡಲೇಬೇಕು ಅನ್ನೋ ಇದರಿಂದ ಕಾನ್ಫಿಡೆನ್ಸಿಂದ ಈ ರಂಗಭೂಮಿಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದೀನಿ. ಸುಮಾರು ಎಷ್ಟು ನಾಟಕಗಳು ಅಥವಾ ಎಷ್ಟು ಪ್ರದರ್ಶನಗಳಲ್ಲಿ ನೀವು ಸಕ್ರಿಯರಾಗಿ ಇದ್ರಿ? ಸುಮಾರು 54 ನಾಟಕದಲ್ಲಿ ಅಭಿನಯಿಸಿದ್ದೇನೆ, ಹಾಗೂ ಒಂದು 12 ನಾಟಕವನ್ನು ನಿರ್ದೇಶನ ಮಾಡಿದ್ದೇನೆ, ಹಾಗೂ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಯನ್ನು ತಗೊಂಡಿದ್ದೇನೆ. 2014 ಅಲಹಾಬಾದ್ನಲ್ಲಿ ನಡೆಯತಕ್ಕಂಥ ಒಂದು ನಾಟಕೋತ್ಸವದಲ್ಲಿ ಮೊದಲೇ ಬಹುಮಾನವನ್ನು ಬಂದಿದೆ ಕರ್ನಾಟಕದ ಇದೇ ವಿಭಾಗದಿಂದ. ಅದು ಒಂದು ಖುಷಿಯನ್ನು ಆತನ ಕೊಟ್ಟಿದೆ. ಹಾಗೆ ಮಕ್ಕಳಿಗೆ ರಂಗಶಿಕ್ಷಣವನ್ನು ಕೊಡದೆ ನನ್ನ ವೃತ್ತಿ ಜೀವನ ಆಗಿದೆ ಇತ್ತೀಚೆಗೆ. ಈ ರಂಗಭೂಮಿಯನ್ನು ಹೊರತುಪಡಿಸಿ ಹರೀಶ್ ಮಾಸ್ಟರ್ನ ನಾನು ಈ ಬೇರೆ ಬೇರೆ ಲಲಿತ ಕಲೆಗಳಲ್ಲಿ ನಾನು ನೋಡಿದ್ದೀನಿ. ಅಂದರೆ ಮುಖವಾಡಗಳನ್ನು ಮಾಡೋದು, ಫಲಪುಷ್ಪ ಪ್ರದರ್ಶನಗಳಿಗೆ ಡೆಕೋರೇಟ್ ಮಾಡೋದು, ಅಂದರೆ ಒಬ್ಬ ಆರ್ಟ್ ಡೈರೆಕ್ಟರ್ ನನಗೆ ಕಾಣಿಸಿದ್ದಾರೆ ಹರೀಶ್ ಮಾಸ್ಟರ್ಲ್ಲಿ. ಆ ರೀತಿಯಾಗಿ ಯಾವ ಯಾವ ಲಲಿತ ಕಲೆಗಳಲ್ಲಿ ನೀವು ಪರಿಣಿತರಿದ್ದೀರಿ? ನಾವು ಮುಖವಾಡಗಳ ತಯಾರಿಕೆ ಮಾಡ್ತೀವಿ, ಹಾಗೆ ಬಣ್ಣ ಬಣ್ಣದ ಹೂಗಳನ್ನು ತಯಾರು ಮಾಡೋದು, ಗ್ರೀಟಿಂಗ್ಸ್ ಕಾರ್ಡ್ಗಳನ್ನು ಮಾಡೋದು, ಮಕ್ಕಳಿಗೆ ಬೇಸಿಗೆ ಶಿಬಿರದಲ್ಲಿ ಅನೇಕ ಆಕೃತಿಗಳ ಪರಿಚಯವನ್ನು ಮಾಡ್ತೇವೆ, ಮಣ್ಣಿನ ಕಲಾಕೃತಿಗಳನ್ನು ಮಾಡ್ತೇವೆ. ಸರಿ, ಇವಾಗ ಕೊಬ್ಬರಿ ಕಲೆ ಆಯಿತು, ರಂಗಭೂಮಿ ಆಯಿತು, ಅದರಲ್ಲಿ ನಟನೆ, ನಿರ್ದೇಶನ, ಹಾಡುಗಾರಿಕೆ ಆಯಿತು, ಲಲಿತ ಕಲೆಗಳು ನೀವು ಕಲಿಯೋದಕ್ಕೂ ಟೈಮ್ ಬೇಕು, ನೀವು ಅದರಲ್ಲಿ ಅಚೀವ್ ಮಾಡೋದಕ್ಕೂ ಟೈಮ್ ಬೇಕು, ಅದಾದ ನಿಮ್ಮ ಹತ್ರ ಕಲಿಯೋದು ಬರೋರಿಗೆ ಕಲಿಸೋದಕ್ಕೆ ಟೈಮ್ ಬೇಕು, ಇದೆಲ್ಲ ಬಂದ್ಬಿಟ್ಟು ಒಂದು ಲಾಂಗ್ ಪ್ರೊಸೆಸ್ಸು ಅಥವಾ ಒಂದು ಇಂಪಾಸಿಬಲ್ ಜರ್ನಿ. ಈ ಜರ್ನಿ ಒಳಗಡೆ ಫ್ಯಾಮಿಲಿಗೆ ಹೆಂಗ್ ಟೈಮ್ ಕೊಡ್ತಿದ್ರಿ? ಅದು ನನಗೆ ಕಷ್ಟ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಒಂದು ಸಮಯವನ್ನು ಕೊಡ್ತೇವೆ. ನಾವು ಜೀವನದಲ್ಲಿ ಸಮಯ ಪ್ರಜ್ಞೆಯನ್ನು ಕಲಿತಿರೋದು ಈ ಕಲೆಗಳಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಕಲಾವಿದರಿಗೆ ಮಾತ್ರ ಗೊತ್ತು ಆ ಸಮಯದ ಅಭಾವ ಹೇಗಿರುತ್ತೆ ಅಂತ. ಆದರೂ ಕೂಡ ನಾವು ಒಂದು ದಿನದಲ್ಲಿ ಎಷ್ಟು ಕಲೆಯನ್ನು ಮಾಡ್ಬೋದು, ಎಷ್ಟು ಜನರನ್ನು ಭೇಟಿ ಮಾಡ್ಬೋದು, ಎಷ್ಟು ಜನಕ್ಕೆ ಉತ್ತರವನ್ನು ಕೊಡ್ಬೋದು ಅನ್ನೋ ಉದ್ದೇಶದಿಂದ ಪ್ಲಾನ್ ಮಾಡಿಕೊಂಡು ಮಾಡ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾವಳಿ ಆದ್ದರಿಂದ ನಮಗೆ ಯಾವಾಗೂ ಕೂಡ ಆನ್ಸರ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸಾಕಷ್ಟು ಕೂಡ ನಾನು ಅಮೇರಿಕಾ, ಆಸ್ಟ್ರೇಲಿಯಾ, ಯುರೋಪ್ ಕಡೆಯಿಂದ ಎಲ್ಲ ಆರ್ಡರ್ಸ್ ಬಂದಾಗ ಆರ್ಡರ್ಸ್ನ ಪ್ಲೇಸ್ ಮಾಡ್ತೀನಿ. ಆದರೆ ಅಂತಾರೆ, ಅಯ್ಯೋ ನಮಗೆ ಫೋನಲ್ಲಿ ಫೋನ್ ಸಿಗಲ್ಲ ಅಂತ ಹೇಳ್ತಾರೆ. ಇದು ಸಮಸ್ಯೆ ಇರೋದ್ರಿಂದ ಆ ಮೀಡಿಯಾ ಹೀಗಾಗಿದೆ. ದೇಶ ವಿದೇಶಗಳಲ್ಲಿ ಕೂಡ ನಿಮ್ಮನ್ನು ಗುರುತಿಸಿದ್ದಾರೆ. ಅಲ್ಲಿಂದ ಆರ್ಡರ್ಸ್ ಬರುತ್ತೆ ಅಂದರೆ ಅಲ್ಲಿ ಅವ್ರಿಗೆ ಇಷ್ಟ ಆಗಿದೆ ಅನ್ನೋದು ತುಂಬ ಮುಖ್ಯ. ಇಲ್ಲಿನ ಮಣ್ಣಿನಲ್ಲಿ ನಿಮಗೆ ಬೇಕಾದಷ್ಟು ಪ್ರೋತ್ಸಾಹ ಸಿಗ್ತಾ? ಹಾಂ, ಸಿಕ್ತು, ಸಾಕಷ್ಟು ಸಿಕ್ಕಿದೆ. ಆದರೆ ನನಗೆ ಹೊರಗಡೆ ಬರ್ತಕ್ಕಂಥ ಏನಿದೆ ಬೆಲೆ ಅದು ತುಂಬ ಜಾಸ್ತಿ ಅನ್ಸುತ್ತೆ. ಈ ಒತ್ತಡಗಳನ್ನು ನಿಭಾಯಿಸೋದ್ರಲ್ಲಿ ಮನಸ್ಸು ತುಂಬ ದೊಡ್ಡ ಪರಿಪಕ್ವತೆಯನ್ನು ಸಾಧಿಸಲೇಬೇಕು, ಇಲ್ಲಾಂದರೆ ನೀವು ಇಷ್ಟು ದೂರ ಬರಬೇಕು ಚಾನ್ಸ್ ಇಲ್ಲ. ಅದು ಹೇಗೆ? ನನ್ನ ಜೀವನದಲ್ಲಿ ಅನಾರೋಗ್ಯ 50% ಇದೆ, ಕಲೆ 50% ಇದೆ. ಹಾಗಾಗಿ ಎರಡನ್ನೂ ಮೇನೇಜ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸಾಕಷ್ಟು ಕೂಡ ನೋವಿರುತ್ತೆ, ನಲಿವಿರುತ್ತೆ. ಇಷ್ಟರಲ್ಲೂ ಕೂಡ ನಾವು ಕಲೆಯನ್ನು ಡೆವಲಪ್ ಮಾಡಬೇಕು ಅನ್ನೋದು ಒಂದು ಕಾನ್ಸಂಟ್ರೇಟ್ ಮೈಂಡಲ್ಲಿ ಬಂತು. ಹಾಗಾಗಿ ನನಗೆ ಎಷ್ಟೇ ತೊಂದರೆ ಇರಲಿ, ಎಷ್ಟೇ ಆಗಲಿ, ಎಷ್ಟೇ ಅನಾರೋಗ್ಯ ಇರಲಿ, ದಿವಸಕ್ಕೆ ಒಂದು ಕೊಬ್ಬರಿಯನ್ನು ಮಾಡಲೇಬೇಕು ಅಥವಾ ಒಂದು ಕಲೆಯನ್ನು ಮಾಡಬೇಕು, ಒಂದು ತರಬೇತಿಯನ್ನು ಕೊಡಬೇಕು ಅಂತೇಳಿ ತಯಾರಿಯನ್ನು ಮಾಡ್ತೀಯಲ್ಲ, ಆವಾಗ ನನ್ನ ಕಾಯಿಲೆಗಳೆಲ್ಲ ದೂರವಾಗಿ ಹೊರಟೋಗುತ್ತೆ. ಸರಿ ಮಾಸ್ಟರ್, ಈಗ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೆ ನಾನು ಬರ್ತೀನಿ. ಮಾಸ್ಟರ್ಗೆ ಪುಸ್ತಕ ಓದೋ ಹವ್ಯಾಸ ಇದೆಯಾ? ಇಲ್ವಾ? ಹಾಂ, ಖಂಡಿತ ಇದೆ. ಮೆಚ್ಚಿನ ಪುಸ್ತಕ? ಮೆಚ್ಚಿನ ಪುಸ್ತಕ ದರಾ ಬೇಂದ್ರೆಯವ್ರದು. ಸಾಕಷ್ಟು ಕೂಡ ನಮ್ಮಪ್ಪ ಅವರು 1 ರೂಪಾಯಿ ಖರ್ಚಿಗೆ ಕೊಟ್ಟರೆ ನಾನು 1 ರೂಪಾಯಿದು ಪುಸ್ತಕ ತರ್ತಾ ಇದ್ದೆ. ಸಂತೆಗೆ ಹೋಗ್ತಾ ಇದ್ದೆ. ಹಿಂದೆ ನಾವು ಸಣ್ಣ ಹುಡುಗರಿದ್ದಾಗ ಸಂತೆಯಲ್ಲಿ ಪುಸ್ತಕ ಮಾಡ್ತಾ ಇದ್ರು. ಆ ಪುಸ್ತಕವನ್ನು ತಂದುಬಿಟ್ಟು ನಾನು ಓದ್ತಾ ಇದ್ದೆ. ನಾಟಕ ಪುಸ್ತಕಗಳಂತೂ ಇವತ್ತು ನಾನು ಸಾಕಷ್ಟು ಪ್ರತಿ ದಿವಸ ಓದೇ ಮಾಡ್ಕೊಳ್ತೀನಿ. ಮೆಚ್ಚಿನ ಪುಸ್ತಕ?
ಮೆಚ್ಚಿನ ಪುಸ್ತಕ ಅಂದ್ರೆ ನಮ್ಮ ಗೋಕುಲ ನಿರ್ಗಮನ ಅಂತ ಹೇಳಿ, ಅದು ಗೀತಾ ರೂಪಕ. ಅದನ್ನ ಬರೆದವರು ಪೂತಿ ನರಸಿಂಹಾಚಾರ್ಯ. ಓಕೆ. ಆಮೇಲೆ ಮಾಸ್ಟರ್ ಸಿನಿಮಾಗಳನ್ನು ನೋಡೋ ವ್ಯಾಸ ತುಂಬಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಹೈಸ್ಕೂಲ್ನಲ್ಲಿ ಇದ್ದಾಗ ಶುರು ಮಾಡಿರೋದು, ನಾನು ಡಿಗ್ರಿ ಮುಗಿಯೋ ತನಕ ಒಂದೂ ದಿವಸ ಬಿಟ್ಟಿಲ್ಲ. ವಾರಕ್ಕೆ ಎರಡು ಫಿಲಮ್ ಅಂತೂ ಖಂಡಿತ ನೋಡ್ತಾ ಇದ್ದೆ. ನಮ್ಮ ಶ್ರೇಷ್ಠ ನಟ ಆಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು 15-20 ಚಿತ್ರ ಬಿಟ್ಟರೆ ಉಳಿದಿದ್ದೆಲ್ಲ ನೋಡಿದ್ದೀನಿ. ಮೆಚ್ಚಿನ ಚಿತ್ರ ಬಂಗಾರದ ಮನುಷ್ಯ. ಜೊತೆಯಲ್ಲಿ ನಿಮಗೆ ಇನ್ಸ್ಪೈರ್ ಮಾಡಿದಂತಹ ಯಾವುದಾದ್ರೂ ವ್ಯಕ್ತಿ ಹೆಸರು? ಸುಬ್ಬಣ್ಣ ಕೇಳಿರ್ಬೋದು, ದಿನಾಸಂ ಅವರು ಇನ್ಸ್ಪೈರ್ ಆಗಿದ್ದು. ಯಾಕೆ ಅಂತ ಹೇಳಿದ್ರೆ 1989 ನಿನಾಸಂ ಹೋದಾಗ ಆ ವ್ಯಕ್ತಿತ್ವ ನೋಡಿ ಅವರ ಒಡನಾಟ. ಮೆಚ್ಚಿನ ರಂಗಕರ್ಮಿ ಚಿದಂಬರ್ ರಾವ್ ಜಂಬೆ. ಮೆಚ್ಚಿನ ಗಾಯಕ? ಯಾಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ನಾನು ತುಂಬ ಸರಿ ನಿಮಗೆ ಫೋನ್ ಮಾಡಿದಾಗ ನೀವು ಸುಳ್ಳೇದಲ್ಲಿ ಇರ್ತೀರಾ, ಅಂದ್ರೆ ಅಲ್ಲೇ ಕೂಡ ಒಂದು ನಾಟಕನ ತರಬೇತಿ ಮಾಡೋದಕ್ಕೆ ನೀವು ಹೋಗ್ತಿರ್ತೀರಾ. ಸೊ ನಿಮ್ಮ ಮತ್ತೆ ಅಲ್ಲಿನ ಒಂದು ಜರ್ನಿ ಬಗ್ಗೆ ತಿಳ್ಕೊಬೇಕು, ನನಗೆ ಆಸೆ ಇದೆ. ಇದು ಆಫ್ ದ ರೆಕಾರ್ಡ್ ಕ್ವಶನ್ ಬೇಕಾದ್ರೆ. ಈಗ ಸಾಧಾರಣವಾಗಿ ನಮಗೆ ಅಲ್ಲಿ ನಿನಾಸಂನಲ್ಲಿ ಅವರು ಜೀವನರಾಮ್ ಸುಳ್ಳಿ ಅಂತ ಹೇಳಿ ಪರಿಚಯ ಆದ್ರು. ಅಲ್ಲಿಂದ ಇಲ್ಲಿಯ ತನಕ ಸಾಧಾರಣ ಎಷ್ಟು ವರ್ಷ ಆಗಿದೆ, 89 ಇಲ್ಲಿಯ ತನಕ ಬಾಂಧವ್ಯ ಚೆನ್ನಾಗಿದೆ. ಪ್ರತಿ ವರ್ಷ ಅವರು ಮಕ್ಕಳಿಗೆ ರಂಗ ಶಿಕ್ಷಣವನ್ನು ಮಾಡ್ತಾರೆ, ಹಾಗೆ ತರಬೇತಿಯನ್ನು ಕೊಡ್ತಾರೆ, ಹಲವಾರು ವಿಧ ತರಬೇತಿಯನ್ನು ಕೊಡ್ತಾರೆ. ಅದನ್ನು ನನ್ನ ಆಹ್ವಾನಿಸ್ತಾರೆ. ಕೊಬ್ಬರಿ ಕಲೆಯನ್ನು ಮಾಡಿದ್ದೇನೆ, ಮುಖವಾಡಗಳ ತಯಾರಿಕೆಯನ್ನು ಮಾಡಿದ್ದೇನೆ, ಅಂದರೆ ಸಣ್ಣ ಸಣ್ಣ ನಾಟಕಗಳ ರೂಪಕಗಳನ್ನು ಮಾಡಿದ್ದೇನೆ, ಅಭಿನಯ ಗೀತೆಗಳನ್ನು ಹೇಳ್ಕೊಡ್ತೇನೆ. ಹಾಗಾಗಿ ಇದುವರೆಗೂ ಕೂಡ ರಂಗಮನೆ ನನಗೆ ಸಾಕಷ್ಟು ಆಶ್ರಯವನ್ನು ನೀಡಿದೆ. ಜೀವನರಾಮ್ ಸುಳ್ಯರವರು ಕೂಡ ನನಗೆ ಹಸ್ತವನ್ನು ಕೊಟ್ಬಿಟ್ಟು ಇದುವರೆಗೂ ಕೂಡ ಅವರು ಏನೇ ಸಮಸ್ಯೆ ಇದ್ದರೂ ಕೂಡ ನಾನು ಏನೇ ಪ್ರಶ್ನೆ ಕೇಳಿ ರಂಗದ ಬಗ್ಗೆ ಕೇಳಿ ಅದು ಸಜೆಷನ್ನನ್ನು ಕೊಡ್ತಾ ಇದ್ದಾರೆ. ಇಲ್ಲ, ನೈಸ್. ನನಗೆ ಜೀವನರಾಮ್ ಸರ್ ಮೇಲೆ ವೈಯಕ್ತಿಕವಾಗಿ ತುಂಬ ದೊಡ್ಡ ಗೌರವ ಇದೆ. ಅದು ಅವರ ಬದುಕಿಂದ ನಾನು ತಿಳ್ಕೊಂಡಂಥ ವಿಚಾರ ಆಗಿರ್ಬೋದು. ಅವರ ಸ್ಟ್ರೆಂತ್ ಇದೆಯಲ್ಲ, ಮೆಂಟಲ್ ಸ್ಟ್ರೆಂತು ಮತ್ತು ಒಂದು ತಾಕತ್ತು ಅಂತ ಇರ್ಬೋದು, ಎಲ್ಲದನ್ನು ನಿಭಾಯಿಸಿ ಅಂದ್ಕೊಂಡದ್ದನ್ನೇ ಸಾಧಿಸೋ ತಾಕತ್ತು. ಸೊ ಹಂಗಾಗಿ ನನ್ನ ಕೂಡ ಅವರು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಮಾಸ್ಟರ್, ಇಷ್ಟೆಲ್ಲ ಜರ್ನಿಗಳ ಮಧ್ಯ ಒಂದಷ್ಟು ಗುರುತಿಸುವಿಕೆ ನಿಮಗೆ ಆಗುತ್ತೆ, ಅಂದರೆ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು, ಸಂಘ ಸಂಸ್ಥೆಯಿಂದ ಆಗಿರ್ಬೋದು. ಈ ರೀತಿ ತುಂಬ ಮುಖ್ಯವಾದಂಥ ಗುರುತಿಸುವಿಕೆ ಅಥವಾ ನಾವು ಅದನ್ನು ಪ್ರಶಸ್ತಿ ಪುರಸ್ಕಾರಗಳು ಅಂತ ಬೇಕಾದ್ರೆ ಹೇಳ್ಬೋದು, ಆ ರೀತಿದು ಏನೇನು ಸಿಕ್ಕಿದೆ ನಿಮಗೆ? ಸಾಕಷ್ಟು ಅಂತ ಹೇಳಿದ್ರೆ ಚಂದನ ದೂರದರ್ಶನದಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ ಬೆಳಗು ಕಾರ್ಯಕ್ರಮದಲ್ಲಿ, ಹಾಗೆ ರಾಜ್ಯ ಪ್ರಶಸ್ತಿಯನ್ನು ತಗೊಂಡಿದ್ದೀನಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಗ್ಬೋದು, ಹಾಗೆ ಮಹಿಳಾ ಸಂಘದ ಪ್ರಶಸ್ತಿ ಆಗ್ಬೋದು, ಮತ್ತು ಹಲವಾರು ಪ್ರಶಸ್ತಿಗಳನ್ನು ತಗೊಂಡಿದ್ದೇನೆ. ಆ ಪ್ರಶಸ್ತಿಗಳನ್ನು ಸಾಕಷ್ಟು ಕೂಡ ಪ್ರೀತಿ ಆಧಾರದಿಂದಲೇ ಗೌರವಿಸಿದರೆ ಸ್ಥಳೀಯವಾಗಿ ಅರಸೀಕೆರೆಯಲ್ಲಿರ್ತಕ್ಕಂಥ ಕಲಾವಿದರು ಅವರಲ್ಲೆಲ್ಲ ಗುರುಸಿ ನನ್ನನ್ನು ಸನ್ಮಾನ ಮಾಡಿದ್ದಾರೆ. ಹಾಗೆ ಇನ್ನೂ ನನಗೆ ಸನ್ಮಾನ ಅನ್ನೋದಕ್ಕಿಂತ ಪ್ರೀತಿ ವಿಶ್ವಾಸ ಮುಖ್ಯ. ಹಾಗಾಗಿ ಪ್ರಶಸ್ತಿ ಯಾವತ್ತೂ ನಮ್ಮ ಜೊತೆ ಬರೋಲ್ಲ. ಹಾಗೆ ನಾವು ಮಾಡಿರ್ತಕ್ಕಂಥ ಕೃತಿ ಏನಿದೆ, ಕೃತಿ ಕೆಲಸ ಕಾರ್ಯ ಏಕಾಗ್ರತೆ ಮಾತ್ರ ಬರುತ್ತೆ. ಅದಕ್ಕೆ ನಾನು ಇವತ್ತು ಪ್ರಶಸ್ತಿ ಹಿಂದೆ ಹೋಗಿಲ್ಲ. ಪ್ರಶಸ್ತಿಗೆ ಅಪ್ಲೈ ಮಾಡಿ ಅಂತ ಹೇಳ್ತಾರೆ, ಇಂಥ ಕಲಾವಿದರಿಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ, ಮತ್ತು ಸಹಾಯ ಮಾಡುತ್ತಾರೆ ಅಂತಾರೆ, ಧನ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ, ಯಾವುದೂ ನನಗೆ ಬೇಡ. ಯಾಕೆ ನನ್ನ ಕಲೆ ನನ್ನ ಹೃದಯದಲ್ಲಿದೆ, ಅದು ಮಾತ್ರ ನನಗೆ ಬೇಕಷ್ಟೇ. ಹಿಂಗೆ ನಿಮ್ಮ ಬಗ್ಗೆ ಇಲ್ಲಿಗೆ ಬರೋಕ್ಕೆ ಮುಂಚೆನೂ ನನಗೆ ನಾನು ಎಲ್ಲೋ ಒಂದ್ಸರಿ ಕೇಳಿಸ್ಕೊಂಡಿದ್ದು ವಿಚಾರ, ನರೇಶ್ ಮಾಸ್ಟರ್ ಮಾಡಿದ ಕೆಲಸಕ್ಕೆಲ್ಲ ಕಾಸಿಸ್ಕೊಂಡ್ಬಿಟ್ಟಿದ್ದಿದ್ರೆ ಆರಾಮ ಬೆಜ್ಜಲ್ ಓಡಾಡ್ಕೊಂಡಿರೋರು ಅನ್ನೋದು ಒಂದು ವರ್ಡ್. ಅಂದ್ರೆ ಅತ್ಯದ್ಭುತವಾದಂತಹ ಶ್ರೀಮಂತರ ಸಾಧನೆ ಇರ್ತಿದ್ರಿ ಕಲಾವಿದರಾಗಿ ನೀವು, ಅದಕ್ಕಿಂತ ದೊಡ್ಡ ಶ್ರೀಮಂತರ ಇಲ್ಲ ಅಂತಲ್ಲ, ಆದ್ರೆ ನಾನು ಬರೀ ಕೇವಲ ನನ್ನ ಹುಡುಗಾಟಿಗೆ ಬುದ್ಧಿ ಇಲ್ಲಿ ಕೇಳಿದಂತ ಪ್ರಶ್ನೆ ಇದು. ಯಾಕೆ ಇದನ್ನ ನಾನು ನಿಮ್ಗೆ ಪೀಠಕ್ಕೆ ಹಾಕ್ತೇನೆ ಅಂದ್ರೆ ಮಾಸ್ಟರ್, ನೀವು ಹೇಳಿದ್ರಿ ನಾನು ತುಂಬಾ ಜನಕ್ಕೆ ಕೊಬ್ಬರಿ ಕಲೆಯನ್ನ ಹೇಳ್ಕೊಟ್ಟಿದ್ದೀನಿ ಅಥವಾ ಶಿಬಿರಗಳಲ್ಲಿ ಹುಡುಗರು ಕಲ್ತಿದ್ದಾರೆ, ಮುಂದುವರಿಸ್ತಿದಾರೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಅನ್ನೋದು. ಅಂದ್ರೆ ಇವಾಗ ಈ ರೀತಿಯ ಕಲೆಗಳನ್ನ ನಮಗೆ ಬದುಕಿನ ನಿರ್ವಹಣೆ ಅಂತ ಬಂದಾಗ ಬೇರೆ ಬೇರೆ ಚಾಲೆಂಜಸ್ ಓಡ್ತಾ ಇರೋಂಥ ವರ್ಲ್ಡ್, ನೀವು ಹೇಳಿದ್ರೆ ಮೊಬೈಲ್ ಬಂದ್ಬಿಡದೆ ಟೆಕ್ನಾಲಜಿ ಎಲ್ಲ ಮುಂದೆ ಎಲ್ಲ 4G 5G ನಮ್ಮ ಜನರೇಷನ್ ನೆಕ್ಸ್ಟ್ ಜನರೇಷನ್ 10G ಬರ್ತಾರೆ, ಆಗ ಕೊಬ್ಬರಿ ಮಾಡೋ ಅಷ್ಟು ಪೇಷನ್ಸೇ ಇರಲ್ಲ ಅನ್ನೋ ಜನಕ್ಕೆ ಅಂತ. ಹಾಗಾಗಿ ಈ ರೀತಿಯ ಕಲೆಗಳನ್ನ ಫಸ್ಟ್ ಉಳಿಸ್ಬೇಕು, ಬೆಳೆಸೋದು ಆಮೇಲೆ ಉಳಿಸೋದಕ್ಕೆ ಮತ್ತೆ ಬೆಳೆಸೋದಕ್ಕೆ ಸಾಮಾಜಿಕವಾಗಿ ನನ್ನಂಥ ವ್ಯಕ್ತಿಯಿಂದ ಕೂಡ ಇರೋದು ಸರ್ಕಾರದ ಮಟ್ಟದಲ್ಲಿ ಏನನ್ನ ಬಯಸ್ತೀರಾ ಮಾಸ್ಟರ್? ಅಂದರೆ ಯಾವುದೇ ಒಂದು ವ್ಯಕ್ತಿ ಡೆವಲಪ್ ಆಗ್ಬೇಕಾದ್ರೆ ಸರ್ಕಾರನ ನಾವು ಬ್ಲೇಮ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ನನಗೇನೋ ಒಂದು ಸರ್ಕಾರ ಬೆನಿಫಿಟ್ ಆಗುತ್ತೆ ಮತ್ತು ಇನ್ನೇನೋ ಆಗುತ್ತೆ ಅಂತ ಹೇಳಿ ನಾವು ಕಾಯೋಕ್ಕಾಗಲ್ಲ. ಆದರೆ ಸರ್ಕಾರನೂ ಕೂಡ ಒಂದು ಸರ್ಬಿ ಕಣ್ಣನ್ನು ಬಿಟ್ಟು ನೋಡಬೇಕು, ಯಾಕೆ ಇಂಥ ಕಲಾವಿದರ ಜೀವನ ಯಾವ ಮಟ್ಟದಲ್ಲಿದೆ,
ಹೇಗೆ ಡೆವಲಪ್ ಆಗಿದ್ದಾರೆ, ಯಾವ ರೀತಿ ಬೆಳೀತಿದ್ದಾರೆ, ಇವ್ರ ಜೀವನ ಹೇಗಾಗಿದೆ ಅಂತ ಸರ್ಕಾರ ಯೋಚನೆ ಮಾಡ್ಬೇಕು. ಇವತ್ತು ನಾನು ಯೋಚನೆ ಮಾಡೋಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಒಂದು ಅರ್ಜಿಯನ್ನ ತಗೊಂಡೋಗಿ ನಾನು ಕಲಾವಿದ ಸರ್, ನಾನು ತಿಂಗಳಿಗೆ ಇಷ್ಟು ಕೊಡಿ ಮಾಸಾಸನ ಕೊಡಿ ಅಂತ ಕೇಳೋಂತ ಇದು ವ್ಯವಧಾನ ಕಲಾವಿದರಿಗೆ ಇರ್ಬೋದು, ಆದರೆ ಸರ್ಕಾರಕ್ಕೆ ಇರಲ್ಲ. 108 ವಿಭಾಗ ಮಾಡಿರ್ತಾರೆ, ಹಾಗಾಗಿ ಯಾವ್ಯಾವ ವಿಭಾಗದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಆಗ್ತಾ ಇದೆ ಖಂಡಿತ ಇದುವರೆಗೂ ರಿಸಲ್ಟ್ ಗೊತ್ತಿಲ್ಲ. ನಮ್ಮ ಯಾವುದೋ ಒಂದು ಸಂಸ್ಥೆಯಿಂದ ದುಡ್ಡು ಕೊಡ್ತಾರೆ, ತಗೊಳ್ತೀವಿ, ಆ ಮತ್ತೆ ಖರ್ಚು ಮಾಡ್ತೀವಿ ಅಷ್ಟೇ. ಅದನ್ನು ಯಾವ ಡೆವಲಪ್ ಆಗಿದೆ? ಎಲ್ಲ ವಿಭಾಗನ ನೋಡಿ, ನಾಟಕ ವಿಭಾಗ ನೋಡಿ, ಸಂಗೀತ ವಿಭಾಗ ನೋಡಿ, ಜನಪದ ಕಲಾವಿದ ನೋಡಿ, ಎಲ್ಲ ವಿಭಾಗಗಳಿದೆ ಹೊರತು ಅದರಲ್ಲಿ ಯಾವ ಮಟ್ಟದಲ್ಲಿ ನಾವು ಓದ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಕಲಿತಾ ಇದ್ದೀವಿ ಏನೂ ಇಲ್ಲ. ಹಾಗಾಗಿ ನಮ್ಮ ನಮ್ಮ ಕಲೆಗಳು ಯಾವ ರೀತಿ ಡೆವಲಪ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು ಹೊರತು ಸರ್ಕಾರ ಗೊತ್ತಾಗಲ್ಲ. ಸರ್ಕಾರ ಖರ್ಚು ಮಾಡುತ್ತೆ ಮಾಡುತ್ತೆ ಬಿಟ್ಟರೆ ಲೆಕ್ಕ ಕೊಡುತ್ತೆ, ಎಷ್ಟು ಜನ ಬಂದಿದ್ದರೆ ಊಟ ಮಾಡಿದ್ರು ಹೋದ್ರು, ಎಂತಹ ಊಟ ಹಾಕಿತ್ತು ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ನಾವು ಸರ್ಕಾರನ ಹೇಳ್ತಾ ಇದ್ದೀವಿ, ಎವಲ್ಯೂಷನ್ ಮಾಡಿ, ಯಾವುದೇ ತರಬೇತಿಯನ್ನು ತಗೊಳ್ತೀರಿ, ಏನೇನೇ ಕೊಡ್ತೀರಿ, ಎಷ್ಟನ್ನ ಅಮೌಂಟನ್ನು ಕೊಟ್ಟಿದ್ದೀರಿ, ಅದಕ್ಕೆ ಏನು ಆಗಿದೆ ರಿಸಲ್ಟ್ ಕೇಳಿ. ನೀವು ಯಾವುದೋ ಒಂದು ಬೀದಿ ನಾಟಕ ಮಾಡಿಸಿದ್ರಿ, ಆ ಬೀದಿ ನಾಟಕದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ಅಂತ ಕೇಳಬೇಕು. ಅದು ಬಿಟ್ಬಿಟ್ಟು ನಾನು ಗ್ರಾಂಟ್ ತೊಗೊಂಡಿದ್ದೀನಿ, ಬೀದಿ ನಾಟಕ ಮಾಡಿದ್ದೀನಿ, ಓಚಾರ ತೊಗೊಂಡಿದ್ದೀನಿ ಬಿಟ್ಟರೆ ಅದು ಬೀದಿ ನಾಟಕ ಆಗೋಲ್ಲ. ಓಕೆ, ಆದ್ದರಿಂದ ನಾನು ಹೇಳೋದು ಸರ್ಕಾರ ಇತ್ತ ಗಮನ ಹರಿಸಿ ಎಲ್ಲ ವಿಭಾಗದಲ್ಲೂ ಹೋಗಬೇಕು. ಕವಿಗಳು ಬರೀತಾರೆ, ಒಂದು ಕವನಕ್ಕೆ ಇಷ್ಟು ಕೊಡ್ತೀರಿ ನೀವು, ಅದರಿಂದ ಏನಾಯಿತು ಪ್ರಪಂಚಕ್ಕೆ? ಏನೂ ಆಗಲ್ಲ. 4 ಲೈನ್ ಬರೀತಾರೆ, ನಾನು ಒಬ್ಬ ಕವಿ ಅಂತ ಹೇಳ್ಕೊಳ್ತಾರೆ, 10 ಲೈನ್ ಬರೀತಾರೆ, ನಾವು ಕವಿ ಅಂತ ಹೇಳ್ಕೊಳ್ತಾರೆ. ಅದಲ್ಲ, ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಬರೀರಿ, ಅದು ಹೊರಗಡೆ ಪ್ರದರ್ಶನ ಬೇಡ. ನೀವು ಬರೆದ್ರೆ ನಾಳೆ ನಿಮಗೆ ಅರ್ಥ ಆಗುತ್ತೆ, ಆ ಬಹುಮಾನ ಕೊಡ್ತಾರೋ, ಸರ್ಕಾರ ಸಪೋರ್ಟ್ ಮಾಡ್ತಾರೋ ಅಂತೇಳಿ. ಹಾಗಾಗಿ ಸರ್ಕಾರದ ಮೇಲೆ ಯಾವುದೇ ಒತ್ತಡವನ್ನು ನಾವು ಹಾಕಬಾರದು. ವರ್ಡಿದೆ ಜೋಡಿ ಪದ, ಸಾಧಕ ಮತ್ತು ಬಾಧಕ ಅಂತ. ನಾನು ಹಿಂಗೆ ತೊಗೊಂಡಿದ್ದೀನಿ, ಬಾಧಕ ಅಂದರೆ ನಮ್ಮನ್ನು ತುಂಬ ಪೀಸರು ಇರ್ತಾರೆ, ಅಂದರೆ ನಾವು ಮಾಡಿದ್ದನ್ನೆಲ್ಲ ಮಾತಾಡಿಕೊಂಡು ಓಡಾಡಿಕೊಂಡು ಒಬ್ಬೊಬ್ಬೊಬ್ಬೊಬ್ಬ ಇವನು ಯಾಕೆ ಹೋಗಬೇಕಿತ್ತು ಅಂದರೆ ಅದಕ್ಕಿಂತ ದೊಡ್ಡ ಸಮಾನ ಸಿಗಲ್ಲ. ಆ ರೀತಿ ಬಾಧಕಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಬಾಧಕಗಳನ್ನು ಹೇಳಬೇಕು ಅಂತ ಅವಶ್ಯಕತೆ, ಯಾಕೆಂತ ಹೇಳಿದ್ರೆ ಅವರು ತಪ್ಪು ಮಾಡಿದಾಗ ಅವ್ರ ಮನ್ಸು ಹರ್ಟ್ ಆಗುತ್ತೆ. ನನ್ನನ್ನು ಅಂದಿರ್ತಾರೆ, ನೀವೊಂದಿರ್ತೀರಿ, ಅವರೊಂದಿರ್ತೀರಿ, ಹಾಗಾಗಿ ನೀವು ಹೇಳ್ತಕ್ಕಂಥ ಪ್ರಶ್ನೆ ಕರೆಕ್ಟ್ ಆಗಿದ್ರು ಕೂಡ ನನ್ನ ಅನ್ಸುತ್ತೆ ಬಾಧಕಗಳನ್ನ ಆಯ್ಕೆ ಮಾಡ್ಕೋಬಾರ್ದು. ನಾವು ಇವತ್ತು ಅಂದಿರ್ತಾರಲ್ವಾ, ಹೋಗ್ತಾರೆ. ಆ ಥರ ಬಾಧಕಗಳನ್ನ ನಾವು ಹೆಚ್ಚು ಸ್ವೀಕರಿಸೋ ಲೆವೆಲಲ್ಲಿ ಇರಬಾರ್ದು. ಸ್ವೀಕರಿಸೋದನ್ನ ಈಗ ಯಾರೋ ಒಬ್ಬ ಚಿಕ್ಕವನು ಬೆಳೀತಿದ್ದಾನೆ ಅಂತ ಅಂದ್ಕೊಳ್ಳಿ, ಅನುಭವದಲ್ಲಾಗಿರ್ಬೋದು, ಅವನಿಗೆ ಬಾಧಕಗಳು ಜಾಸ್ತಿ ಆಗ್ಬಿಟ್ಟಾಗ ಅವನ ದಾರಿಯಿಂದ ವಿಚಲಿತ ಆಗ್ಬಿಡ್ತಾನೆ ಅನ್ನೋ ಭಯ ನಾನು ಕೇಳಿದ್ದು. ಆ ರೀತಿ ವಿಚಲಿತ ಆಗ್ತಾರ ನಿಜವಾದ ಸಾಧಕರು ಅಥವಾ ಹಿಂಗೆ ಅಂದ್ರೆ ಆಗ್ಬೋದು? ಯಾಕಂತ ಹೇಳಿದ್ರೆ ಅವರು ವೈಯಕ್ತಿಕವಾಗಿ ತಗೊಂಡು ಹೇಗೆ ತಗೊಳ್ತಾರೆ ಹಾಗೆ. ಈಗ ವೈಯಕ್ತಿಕವಾಗಿ ನಿಮ್ಮನ್ನ ಏನಾದ್ರು ಅಂದಾಗ ಹೌದು ನನ್ಗೆ ಅಂದ್ರು ಅಂತ ಹೇಳಿದಾಗ ಅಲ್ಲಿ ಆ ಕಾಂಟ್ರವರ್ಸಿ ಬಂದಾಗ ಹೌದಲ್ಲ, ಅವ್ರ ಕೈಲಿ ನಾನು ಕೇಳಿದಾಗ ನಾನು ಫೀಲ್ಡ್ಗೆ ಹೋಗ್ಬಾರ್ದು ಅನ್ನಿಸುತ್ತೆ ಅಂತ ಭಯ. ಅಂದ್ರೆ ಭಯ ಇರುತ್ತೆ, ಆ ಭಯ ಬಿಟ್ಬಿಡ್ಬೇಕು. ಈಗ ನಾನು ಮಾಡ್ತೀನಿ, ನನ್ನ ಕೆಲಸ ಇದು, ನಾನು ಯಾವುದೋ ಒಂದು ಚಿತ್ರ ತೆಗಿತೀನೋ, ಚಿತ್ರ ಬರಿತೀನೋ, ಚಿತ್ರ ಕಡಿತೀನೋ, ನೃತ್ಯ ಮಾಡ್ತೀನೋ, ಅದು ನನಗೆ ಬಿಟ್ಟಿದ್ದು. ಯಾರು ಒಪ್ಪದಷ್ಟು ಬಿಟ್ಟರೆಷ್ಟು, ನನ್ನ ಹೃದಯ ಚೆನ್ನಾಗಿದೆ, ನನ್ನ ಆತ್ಮ ಚೆನ್ನಾಗಿದೆ, ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರೀತಿ ಇದೆ ಅಂದಾಗ ಯಾರು ಅಂದ್ರೇನು ಬಿಟ್ರೇನು. ಅಲ್ಲ, ಬಾಧಕರು ಕೂಡ ಸಾಧಕರಾಗೋದ್ರ ಬಗ್ಗೆ ಗಮನ ಕೊಟ್ಟರೆ ಬಹುಶಃ ಇವೆಲ್ಲ ಆಗಲ್ಲ, ಅದೇ ಆಗಲ್ಲ ಅನ್ಸುತ್ತೆ. ಅವ್ರು ಯೋಚನೆ ಮಾಡಬೇಕು, ನಾನು ಅದೇ ಅಂತೀನಿ ಅಷ್ಟೇ, ಅವರು ಅಷ್ಟಾರು ಮಾಡಿದ್ದಾರೆ, ನಾನು ಇಷ್ಟು ಮಾಡಿಲ್ಲ ಅಂತ ಅವರು ತಿಳ್ಕೊಳ್ಬೇಕು ಅಷ್ಟೇ. ನಾನು ಪ್ರಾರಂಭ ಮಾಡಿದಾಗ ಕೊಬ್ಬರಿಯನ್ನ ಯಾರು ಗೊತ್ತೇ ಇರಲಿಲ್ಲ. ಸಾಧಾರಣ ಏನೋ ಅನ್ಕೊಳ್ಳೋರು, ಒಬ್ರು ತಗೊಂಡವರು, ಎಷ್ಟೋ ಕೊಡೋರು, ವಾಪಸ್ ಹೋಗ್ತಿತ್ತು. ಆದ್ರೆ ನಾವು ಪ್ರಥಮವಾಗಿ ಪತ್ರಿಕಾ ಮಾಧ್ಯಮಕ್ಕೆ ಹೋದಾಗ ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮೆಲ್ಲ ಪತ್ರಿಕೆಗಳಲ್ಲೂ ಬಂತು, ಪ್ರತಿಯೊಂದು ಪತ್ರಿಕೆಯಲ್ಲೂ ನನ್ನ ಆರ್ಟಿಕಲ್ ಬಂತು, ಸುಧಾದಲ್ಲಿ ಬಂತು, ಪ್ರತಿಯೊಂದು ಮ್ಯಾಗ್ಝಿನಲ್ಲಿ ಬಂದ ಮೇಲೆ ನಂತರ ಈ ಮೀಡಿಯಾ ಏನಿದೆ, ದೂರದರ್ಶನ ಏನಿದೆ, ಅಲ್ಲಿ ಪ್ರಚಾರ ಆಗೋಕ್ಕೆ ಶುರುವಾದಾಗ ನನ್ನ ಒಂದು ಕಲಾವಿದರ ಲೈಫು ಉತ್ತಮ ಮಟ್ಟದಲ್ಲಿ ಹೋಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಯಾಕೆ ನನಗೆ ಈಗ ಸಾಕಷ್ಟು ಕೂಡ ಮಾರ್ಕೆಟಿಂಗ್ ಸಿಕ್ಕಿದೆ, ಜೀವನ ಸಿಕ್ಕಿದೆ, ಇದರಲ್ಲೇ ವೃತ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾವತ್ತೂ ಕೂಡ ನನಗೆ ಈ ಮಾಧ್ಯಮಗಳು ಕೂಡ ಸಹಾಯ ಮಾಡ್ತಾ ಇದೆ. ಹಾಗಾಗಿ ನೀವು ನೋಡಿರ್ಬೋದು, ಪ್ರತಿ ಪತ್ರಿಕೆಯಲ್ಲಿ ಹೇಳ್ತಾರೆ, ಒಂದು 10 ಕೊಬ್ಬರಿನ ಕೆತ್ತಿಬಿಟ್ಟು ಸೆಲ್ಫಿ ಹಾಕೊಂಡು ಫೋಟೋ ತೆಕ್ಕೊಳ್ತಾರೆ, ಹೌದು, ಒಂದು 5 ಕೊಬ್ಬರಿನ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ ಬೆಂಗಳೂರಿಂದ, ಇದು ನಾನು ಮಾಡಿದ್ದು ಅಂತ ಹೇಳಿ ಗಿಫ್ಟ್ ಅಂತ ಕೊಡ್ತಾರೆ. ಹಾಗಾಗಿ ಈ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ಸಾಕಷ್ಟು ಕೂಡ ನನ್ನ ಕಲೆ. ನಿಮ್ಮ ವಿಚಾರದಲ್ಲಿ ಏನಾದರೂ ಈ ರೀತಿ ಕೃತಿ ಚೌರಿ ಆಗಿದೆಯಾ ಅಂದ್ರೆ ನೀವು ಮಾಡಿದ ಕೊಬ್ಬರಿನ ಅಥವಾ ನೀವು ಆಗಿದೆ 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 ಸಾಕಷ್ಟು ಆಗಿದೆ. ಬಾಧಕರಿದ್ದಾರೆ, ನನ್ನ ಹತ್ರ ಮಾಡಿಸ್ಕೊಂಡು ತಗೊಂಡೋಗಿ ಮೈಸೂರು ದಸರಾದಲ್ಲಿ ಪ್ರಶಸ್ತಿ ತಗೊಂಡವರಿದ್ದಾರೆ. ಅವರು ಸಾಕಷ್ಟು ಕೂಡ ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಲಿ ಅಂತ ನನ್ನ ಹಾರೈಕೆ. ಯಾಕೆಂತ ಹೇಳಿದ್ರೆ ನಾವು ಈಗ ಒಂದು ಉದಾಹರಣೆಗೆ ಬರ್ತಡೇ ಗಿಫ್ಟ್ ಅಂತ ಮಾಡ್ತೀವಿ, ಬರ್ತ್ಡೇ ಗಿಫ್ಟ್ ಅಂತ ಮಾಡಿದಾಗ ನನ್ನ ಹೆಸರು ಕೆಳಗಡೆ ಇರುತ್ತೆ, ಆ ಹೆಸರನ್ನ ಕೆತ್ತಿ ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಕಷ್ಟಪಟ್ಟಿದ್ದಾರೆ, ನಂಗೆ ಆಯ್ತಲ್ಲ ಕೆತ್ತಕ್ಕೆ, ಸ್ವಲ್ಪ ಹೆಸರನ್ನ ಕೆತ್ತದಕ್ಕೆ
ಕಷ್ಟಪಟ್ಟಿದ್ದಾರೆ, ಅದನ್ನ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರು ಮಾರನೇ ದಿವಸ ಕೊಟ್ಟು ತೋರಿಸ್ತಾರೆ ಸರ್ ಅದ್ಭುತವಾಗಿದೆ ಕೊಬ್ಬರಿ ಅಲ್ವಾ ಅಂತ, ಅದು ನನ್ನ ಹೆಸರಿತ್ತು ಸರ್ ಕೆತ್ತಿದ್ದಾರೆ ನಡೆದಿದೆ ಅದು. ಅಂದರೆ ನಿಮ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಕೊಬ್ಬರಿ ಕೇವಲ ಮದುವೆಗೋಸ್ಕರ ಉಪಯೋಗಿಸ್ಕೊಳ್ತಾ ಇಲ್ಲ, ಸಮ್ಮೇಳನಗಳಲ್ಲಿ ಹೌದು ಹೌದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೊಟ್ಟಿದ್ದೀನಿ, ಹಾಗಾಗಿ ಚಿತ್ರ ಕಲಾವಿದರ ಸಂಘದಲ್ಲಿ ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಮಾಡ್ಕೊಡ್ತೀನಿ. ಆಮೇಲೆ ಬರ್ತ್ಡೇ ಗಿಫ್ಟ್ ಸಾಕಷ್ಟು ಕೂಡ ನಮಗೆ ತುಂಬ ಆತ್ಮೀಯರಿದ್ರಿ, ನನಗೆ ತುಂಬ ಆತ್ಮೀಯರು ಅಂತ ಹೇಳಿದಾಗ ನಾವು ಮರೆಯಲಾರತಕ್ಕಂಥ ಚಿತ್ರವನ್ನು ಕಳೆದುಕೊಟ್ಟಿದ್ದೀನಿ ಆ ಕೊಬ್ಬರಿಯಲ್ಲಿ. ಸಾಕಷ್ಟು ಕೂಡ ಕೊಬ್ಬರಿ 3-5 ವರ್ಷಗಳ ಕಾಲ ನಾವು ಅದನ್ನು ಸೇಫ್ ಆಗಿಡ್ಬೋದು. ವೆರಿ ನೈಸ್. ಹೌದು, ಅದನ್ನು ಶೋಕೇಸಲ್ಲಿ ಇಟ್ಟರೆ 5 ವರ್ಷ ಅಂತೂ ಗ್ಯಾರಂಟಿ ಬರುತ್ತೆ. ಹಾಗೆ ಇತ್ತೀಚೆಗೆ ನಾನು ಉಪಯೋಗಿಸ್ಕೊಳ್ತಾ ಇರೋದು ಅಂದರೆ ಅವಕಾಶನ ಬರ್ತ್ಡೇ ಗಿಫ್ಟ್ ಅಂತ ಕೊಡೋದು. ಆಮೇಲೆ ಮಾಸ್ಟರ್, ಬೇರೆ ದೇಶಗಳಿಂದ ಅಂದರೆ ಯಾವ್ಯಾವ ದೇಶಗಳಿಗೆ ಈ ನಿಮ್ಮ ಕಲೆ ಬಗ್ಗೆ ಗೊತ್ತು? ಅಮೆರಿಕಾ ಹೋಗಿದೆ, ನ್ಯೂಯಾರ್ಕ್, ಸಿಂಗಾಪುರ್ ಹೋಗಿದೆ, ಜಪಾನ್ಗೆ ಹೋಗಿದೆ, ಜರ್ಮನಿಗೆ ಹೋಗಿದೆ. ಓಕೆ. ಅಷ್ಟಲ್ಲದೆ ಈ ರಾಜ್ಯಗಳಲ್ಲಿ ಹೈದರಾಬಾದ್ ಆಗ್ಬೋದು, ಚೆನ್ನೈ ಆಗ್ಬೋದು, ಆಲ್ ಓವರ್ ಕರ್ನಾಟಕ. ವಾವ್. ಯಾಕಂದರೆ ಅರಸೀಕೆರೆ ಅಥವಾ ಈ ನಮ್ಮ ಭಾಗ ಏನಿದೆ ಕೊಬ್ಬರಿಗೇನೆ ಫೇಮಸ್, ನೀವು ಕೊಬ್ಬರಿ ಕಲೆಗೆ ಫೇಮಸ್. ಸೊ ನಮ್ಮ ಸುಕೃತ, ಯಾಕಂದರೆ ಇಂಥದ್ದೊಂದು ವಿಚಾರವನ್ನು, ಇಂಥದ್ದೊಂದು ವಿಶೇಷವಾದ ಕಲೆಯನ್ನು ನಾವು ನೋಡಿದ್ದೇ ನಿಮ್ಮ ಕೈಯಲ್ಲಿ ಫಸ್ಟು. ನಾನು ಬಂದಾಗ ಅಲ್ಲಿ ಹೈಸ್ಕೂಲ್ ಹತ್ರ ಒಂದು ಪ್ರೋಗ್ರಾಮ್ ನಡೆಯುವಾಗ ನೀವು ಆ ಪ್ರೋಗ್ರಾಮ್ ಮಧ್ಯ ಕೂಡ ಒಂದು 15-20 ನಿಮಿಷ ಫ್ರೀ ಸಿಕ್ಕಿದೆ ಅಂತೇಳಿ ಆ ಒಂದು ಕಾರ್ಯದಲ್ಲಿ ಮಗ್ನರಾಗಿದ್ದೀವಿ. ಅವಾಗಲೇ ಅಂದ್ಕೊಳ್ಬೇಕು ನಾನು, ಏನು ಇಷ್ಟು ಡೆಡಿಕೇಶನ್ ಹೆಂಗೆ ಬರ್ತದೆ, ಟೈಮು ಹೆಂಗೆ ಬರ್ತದೆ ಅಂತ. ನೀವು ಅಷ್ಟೊಂದು ಡೆಡಿಕೇಶನ್ ಇರೋದಕ್ಕೆ ಇಷ್ಟೊಂದು ಕೊಬ್ಬರಿ, ಇಷ್ಟೊಂದು ನಾಟಕಗಳು, ಇಷ್ಟೊಂದು ಉಳಿತ ಕಲೆಗಳನ್ನು ಅಭ್ಯಾಸ ಮಾಡಿದ್ದೀರಿ ಅಥವಾ ಅದರದ್ದು ಸಾಧನೆ ಕೂಡ ಮಾಡಿದ್ರಿ. ಹಾಂ, ಇವತ್ತು ಕೂಡ ನೀವು ಹೇಳಿದ್ರಲ್ಲ 5 ನಿಮಿಷ ನನಗೆ ಸಿಕ್ಕಿದ್ರೆ 5 ಲೈನು 5 ಎಲೆಗಳನ್ನು ಕೆತ್ತುತ್ತೇನೆ. ಉದಾಹರಣೆಗೆ ನಾನು ಕಡೂರಿನಲ್ಲಿ ಕೆಲಸ ಮಾಡಬೇಕಾದ್ರೆ, ಟ್ರೈನಲ್ಲಿ ಹೋಗ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನಗೆ ಒಂದು ಸ್ವಲ್ಪ ನಾಚಿಕೆ ಆಗೋದು, ಜನ ನೋಡ್ತಾರೆ ಅಂತೇಳಿ. ಇವತ್ತು ಏನು ಇಟ್ಟಿಲ್ಲ, ಯಾಕಂದ್ರೆ ನನ್ನ ಕಲೆ ಡೆವಲಪ್ ಆಗಬೇಕು ಅಂದಾಗ ನಾನು ಅಭ್ಯಾಸ ಮಾಡಬೇಕು ಅಂತೇಳಿ ನಾನು ಎಲ್ಲೇ ಪ್ರಯತ್ನ ಮಾಡಬೇಕಾದ್ರೂ ಕೂಡ ನಾನು 5 ನಿಮಿಷ ಕೂಡ ವೇಸ್ಟ್ ಮಾಡಲ್ಲ. ಟ್ರಾವೆಲ್ನಲ್ಲೂ ಕೂಡ ನಾನು ಕೊಬ್ಬರಿಯನ್ನು ಕೆತ್ತೋದನ್ನು ಅಭ್ಯಾಸ ಮಾಡ್ತೇನೆ. ಕಲೆಯನ್ನು ಆಸ್ವಾದಿಸಿದ್ರೇ ನೀವು ಅದನ್ನು ಅಳವಡಿಸ್ಕೊಂಡು ಇಷ್ಟು ಮಟ್ಟಕ್ಕೆ ಸಾಧನೆ ಮಾಡೋಕ್ಕೆ ನಿಜವಾಗ್ಲೂ ಸಾಧ್ಯ ಆಗೋದು. ಹಾಗೆ ಒಬ್ಬ ಕಲಾ ಆರಾಧಕನಾಗಿ, ಒಬ್ಬ ಕಲಾವಿದನಾಗಿ, ಒಬ್ಬ ಸಾಧಕನಾಗಿ ನೀವೇನಾದರೂ ಹೇಳೋವಂಥದ್ದಿದೆಯಾ ವಿಚಾರ, ಅಂದರೆ ನನಗಾಗಿರ್ಬೋದು, ಜನಕ್ಕಾಗಿರ್ಬೋದು, ಅಥವಾ ಈ ಕಲೆಯನ್ನು ಮುಂದೆ ಬಂದು ಯಾರಾದರೂ ಯಾವುದೇ ಒಂದು ಕಲೆಯನ್ನು ತಗೊಳ್ಳೋರಾಗಿರ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮಾಸ್ಟರ್? ಹಾಂ, ನಾನು ಅದೇ ಹೇಳೋಣ ಅಂದ್ಕೊಂಡೆ. ಯಾಕೆಂತ ಹೇಳಿದ್ರೆ ಕಲೆಯನ್ನು ಪ್ರೀತಿಸಬೇಕು ಅಂತ ಹೇಳಿದೆ. ಎಲ್ಲ ವಸ್ತುವನ್ನು ಪ್ರೀತಿಸಿ, ಕಲೆಗಳನ್ನು ಪ್ರೀತಿಸಿ, ನಾಟಕಗಳನ್ನು ಪ್ರೀತಿಸಿ, ಸಂಗೀತಗಳನ್ನು ಪ್ರೀತಿಸಿ, ಅದೇ ವೃತ್ತಿಯನ್ನು ಮುಂದುವರಿಸಿ. ಯಾಕೆಂತ ಹೇಳಿದ್ರೆ ಇವತ್ತು ಒಂದು ನಾಟಕ ಆಡೋದು ಬಿಟ್ಟು ಹೋಗೋದು, ಒಂದು ಕೆತ್ತನೆ ಮಾಡೋದು ಬಿಟ್ಟು ಹೋಗೋದು, ಒಂದು ಅರ್ಧ ಪೇಂಟಿಂಗ್ ಮಾಡೋದು ಹೋಗೋದು ಅಲ್ಲ, ಒಂದು ಯಾವುದು ಕೆಲಸ ಅಂತ ಮಾಡಿದ್ವಿ, ಸಂಪೂರ್ಣವಾಗಿ ಸಮಯ ಪ್ರಜ್ಞೆಯನ್ನು ಉಪಯೋಗಿಸ್ಕೊಂಡಾಗ ಮಾತ್ರ ಆಗುತ್ತೆ. ಅದನ್ನು ಮುಂದುವರಿಸಿದಕ್ಕಂಥ ಕಲೆಯನ್ನು ನಾವು ರೂಢಿಸ್ಕೋಬೇಕು. ಯಾಕೆಂದರೆ ಅರ್ಧಾರ್ಧಕ್ಕೆ ಬಿಟ್ಬಿಡ್ತೀವಿ, ಅದು ಕಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣತೆ ಅಂತ ಯಾವುದಕ್ಕೂ ಇರಲ್ಲ. ಆದರೆ ಕಲಿತಾ 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 ಸಮುದ್ರ ಸಾಗರ ಇದ್ದ ಹಾಗೆ, ಅದರಿಂದ ನಾವು ಏನು ಕಲಿತೀವಿ ಅದು ನಿರಂತರವಾಗಿ ಬೆಳೀಬೇಕು. ಹಾಗೆ ಅದನ್ನು ತರಬೇತಿಯನ್ನು ಬೇರೆಯವರಿಗೆ ಕೊಡಬೇಕು. ನಾವು ಹಿಡನಲ್ಲ, ಅದು ಬಚ್ಚಿಟ್ಟಕ್ಕಂಥ ವಸ್ತುವಲ್ಲ. ಬಚ್ಚಿಟ್ಟರೆ ಏನಿಗೆ ಅನ್ನ ಎಲ್ಲ ಹಳಸೋಗುತ್ತೆ, ಆ ಥರ ಆ ಕಲೆಯೂ ಹಳಸೋಗುತ್ತೆ. ಆ ಥರ ತಲೆಯಿಂದ ತಲೆಮಾರಿಗೆ ಹೊಸ ಹೊಸ ಕಲೆಗಳನ್ನು, ಹೊಸ ಹೊಸ ನಾಟಕಗಳನ್ನು, ಹೊಸ ಹೊಸ ಸಂಗೀತಗಳನ್ನು ಹೇಳ್ಕೊಡ್ತಾ ಹೇಳ್ಕೊಡ್ತಾ ಹಾಡ್ತಾ ಹಾಡ್ತಾ ರಾಗ ಅಂತ ಹೇಳ್ತೀವಲ್ಲ, ಆ ರೀತಿ ಎಲ್ಲರೂ ಕೂಡ ಕಲೆಗಳನ್ನು ಪ್ರೋತ್ಸಾಹಿಸಿದ ದೊಡ್ಡದಲ್ಲದೆ ಅದು ಬೆಳವಣಿಗೆ ಆಗ್ತಕ್ಕಂಥ ಒಂದು ಪ್ರತೀತಿಯನ್ನು ನಾವು ಕಾಣಬೇಕು. ನಿಜ ಮಾಸ್ತರ್, ಯಾಕಂದರೆ ನಾನು ಕೂಡ ಗಮನಿಸಿದ್ದೀನಿ, ಈ ಯಾವುದೋ ಟಿ ವಿ ಕಾರ್ಯಕ್ರಮಕ್ಕೆ ಹಾಡಬೇಕು ಅನ್ನೋ ಕಾರಣಕ್ಕೆ 4 ಹಾಡುಗಳನ್ನು ಅಭ್ಯಾಸ ಮಾಡೋರು, ಅಥವಾ ಯಾವುದೋ ಸೀರಿಯಲ್ನಲ್ಲಿ ನಾನು ಅವಕಾಶ ಗಿಟ್ಟಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಬರೀ 1-2 ನಾಟಕಗಳಲ್ಲಿ ಮಾಡೋರು, ಅಥವಾ ಇನ್ಯಾರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರನೋ, ಮತ್ತೆ ಅಗೇನ್ ಆ್ಯಕ್ಟಿಂಗ್ ಚಾನ್ಸಸ್ಗೋಸ್ಕರನೋ 1-6 ತಿಂಗಳು ಜಿಮ್ಗೆ ಹೋಗೋರ್ನ, ಈ ರೀತಿ ಅರ್ಧಕ್ಕೆ ಬಿಟ್ಟು ಹೋಗೋ ಸಂಖ್ಯೆ ನನ್ನ ಜನ್ರೇಷನಲ್ಲೇ ಜಾಸ್ತಿ ಇದೆ. ಸೊ ನಮ್ಮಂಥವ್ರಿಗೆಲ್ಲರಿಗೂ ಕೂಡ ದೊಡ್ಡ ಮೆಸೇಜನ್ನು ನೀವು ಕೊಟ್ಟಿದ್ದೀರಿ. ಮಾಸ್ಟರ್, ನನಗೆ ನಿಮ್ಮ ಜೊತೆ ನಾನು ಮಾತಾಡಿಲ್ಲ ಅಂತಲ್ಲ, ತುಂಬ ಸರಿ ಮಾತಾಡಿದ್ದೀನಿ, ಆದರೆ ಇಷ್ಟು ಡಿಸ್ಕ್ರಿಪ್ಟಿವ್ ಆಗಿ ಮಾತಾಡಿಕೊಂಡು ನಿಮ್ಮ ಬಾಲ್ಯದಿಂದ ಹಿಡಿದು ನಿಮ್ಮ ಇಲ್ಲಿನ ಸಾಧನೆ ತನಕ, ಜೊತೆಯಲ್ಲಿ ಅದರ ಮಧ್ಯಂತ ಬಂದಂಥ ಚಾಲೆಂಜಸ್ಗಳು, ಅದನ್ನು ನೀವು ಫೇಸ್ ಮಾಡಿದಂಥ ವಿಧಾನ, ನಿಮ್ಮ ಮಾನಸಿಕ ಶಕ್ತಿಯನ್ನು ಬೆಳೆಸ್ಕೊಂಡು ಅಲ್ಲಿ ಕೂಡ ಜವಾಬ್ದಾರಿಯನ್ನು ನಿಭಾಯಿಸಿದ್ದು, ಇದೆಲ್ಲ ಕೂಡ ನನಗೆ ತುಂಬ ಖುಷಿಯಾಯಿತು. ಯಾವುದಾದ್ರೂ ಫನ್ನಿ ಇವೆಂಟು ಅಥವಾ ಚಾಲೆಂಜು ಅಪ್ಪ ನನಗೆ ಏನಾದರೂ ವಿಷಯ ಇದ್ರೆ ಹೇಳಿ. ಇವೆಂಟ್ ಅಂತ ಹೇಳಿದ್ರೆ, ಆ ಒಂದು ನಾಟಕ ಸಾಕಷ್ಟು ಕೂಡ ಬಹಳಷ್ಟು ಬಜೆಟ್ ಹಾಕಿ ತೆಗೆದಿದ್ವಿ. ಆ ಒಂದು ನಾಟಕ ದಲ್ಲಿ ಪ್ರಾಬ್ಲಮ್ ಆಯಿತು. ಯಾಕೆಂತ ಹೇಳಿದ್ರೆ ಮೊದಲನೇ ಸೀನ್ ಆಗ್ತಕ್ಕಂಥ ನಾಟಕ 4ನೇ ಸೀನಿಗೆ ಜಂಪ್ ಆಗ್ಬಿಡುದು. ಅಯ್ಯೋ, ಬಹಳ ಬೇಜಾರಾಗಿ ಆ ಜೀವನದಲ್ಲಿ ಮರೆಯಲಾಗತಕ್ಕಂಥ ನಾಟಕದ ನಿರ್ದೇಶನ ಅನ್ನಿಸ್ತು. ನಾನು ಅಲ್ಲಿ ತಪ್ಪು ಮಾಡಿಲ್ಲ ಅನ್ನಿಸ್ತು. ಯಾಕೆಂತ ಹೇಳಿದ್ರೆ ಸುತ್ತಮುತ್ತ ಕಲಾವಿದರು ಮಾಡಿರ್ತಕ್ಕಂಥ ತಪ್ಪಿಗೆ ನಾನು ಸಾಕಷ್ಟು ಕೂಡ ಅವತ್ತು ಫೀಲ್ ಮಾಡಿಕೊಂಡು ಸಾಧಾರಣವಾಗಿ 3 ದಿವಸಗಳ ಕಾಲ ನಿದ್ದೆ ಮಾಡಲೇ ಇಲ್ಲ.
ಆ ಉದ್ದೇಶಕ್ಕೋಸ್ಕರ ನಾನು ಯೋಚನೆ ಮಾಡಿದ್ದು ನನ್ನ ತಪ್ಪಿಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ಸುತ್ತಮುತ್ತ ಇರ್ತಕ್ಕಂಥ ಕಲಾವಿದರು ಮಾಡಿದ್ರಿಂದ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ನಾನು ನೆನೆಸ್ಕೊಂಡೆ ಜೀವನದಲ್ಲಿ ಅದೊಂದು ಘಟನೆಯನ್ನು ಬಿಟ್ಟರೆ ನನ್ನ ಜೀವನದಲ್ಲಿ ಯಾವುದೇ ತಪ್ಪನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದ್ರ ಮೂಲಕ ನಾನು ನಿಮಗೆ ವಿಷಯನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ ನಿಮ್ಮ ಸಮಯಕ್ಕೆ, ನಿಮ್ಮ ಒಂದು ಇಷ್ಟೊಂದು ಪೇಷನ್ಸ್ ನನಗೆ ಆನ್ಸರ್ ಮಾಡಿದ್ದು ನಂಗೆ ತುಂಬ ಗ್ರೇಟ್ ಅಂತ ಅನಿಸ್ತಾ ಇದೆ. ಸೊ ಆಸ್ ಇಟ್ ಈಸ್ ಹೇಳಿದಂಗೆ ಋಣಿಯಾಗಿರ್ತೀನಿ ಈ ವಿಷಯಕ್ಕೋಸ್ಕರ. ಸೊ ನಿಮ್ಮ ಜೊತೆ ಕಳೆದಂಥ ಎಲ್ಲ ಸಮಯ ನನಗೆ ಪಾಠವಾಗಿರುತ್ತೆ. ಥ್ಯಾಂಕ್ ಯು ಮಾಸ್ಟರ್. ನಮಸ್ಕಾರ.